ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಲಿಖಿತ ಪರೀಕ್ಷೆ ಸ್ತರ ಒಂದರ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು ಇಲ್ಲಿರುವಂತಹ ಅಂಕಗಳು ಮೂವತ್ತು ಸಮಯಾವಕಾಶ ಮೂವ ನಿಮಿಷಗಳ ಸಮಯ ಅವಕಾಶ ಇರುವಂತದ್ದು ಆಗಿದೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸಕ್ಕಾಗಿ ಬಳಸಿಕೊಳ್ಬಹುದಾಗಿರುವಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸರು ರೋಲ್ ನಂಬರು ದಿನಾಂಕ ಇಂಥ ಮಾಹಿತಿಗಳೆಲ್ಲ ಕೊಟ್ಟಿರಲಾಗಿರುವಂತದ್ದಾಗಿರ್ತದೆ ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೆ ಆದರೆ ಉತ್ತರ ಪತ್ರಿಕೆಯಲ್ಲಿ ಈ ಎಲ್ಲ ಮಾಹಿತಿಗಳನ್ನು ತುಂಬಿ ಅದು ಆದ ನಂತರ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿರ್ತದೆ ಇಲ್ಲಿ ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಈ ರೀತಿಯಾಗಿರುವಂತಹ ನಾಲ್ಕು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಆಗಿ ನಾಲ್ಕು ಅಂಕಗಳು ಇಲ್ಲಿ ಒಂದನೇ ಪ್ರಶ್ನೆ ಶತಕ ಅಂದರೆ ಶತಕ ಅಂದ್ರೆ ಏನು ಈ ನಾಲ್ಕರಲ್ಲಿ ಒಂದನ್ನ ಆಯ್ಕೆ ಮಾಡಬೇಕಾಗಿರೋದು ಹತ್ತು ವರ್ಷ ನೂರು ವರ್ಷ ಸಾವಿರ ವರ್ಷ ಒಂದು ವರ್ಷ ಯಾವುದು ಉತ್ತರ ಆಯ್ಕೆ ಮಾಡಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಡ್ಯಾಶ್ ದಿಂದ ಡ್ಯಾಶ್ ವರೆಗಿನ ಕಾಲವನ್ನು ವೇದಗಳ ಕಾಲ ಎಂದು ಕರೆಯಲಾಗಿದೆ ಯಾವ ಒಂದು ಕಾಲ ಅಂತ ಹೇಳಿ ನಾಲ್ಕರಲ್ಲಿ ಆಯ್ಕೆ ಮಾಡಬೇಕಾಗಿರುವಂಥದ್ದು ಸಾಮಾನ್ಯ ಶಕ ಪೂರ್ವ ಹದಿನೈದುನೂರರಿಂದ ಆರ್ನೂರು ಸಾಮಾನ್ಯ ಶಕ ಹದಿನೈದುನೂರರಿಂದ ಆರ್ನೂರು ಸಾಮಾನ್ಯ ಶಕ ಹದಿನೈದುನೂರರಿಂದ ಸಾಮಾನ್ಯ ಶಕ ಪೂರ್ವ ಐದುನೂರು ಸಾಮಾನ್ಯ ಶಕ ಪೂರ್ವ ಆರುನೂರರಿಂದ ಸಾವಿರದ ಐದುನೂರು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಡ್ಯಾಶ್ ಡ್ಯಾಶ್ ವರೆಗಿನ ಕಾಲವನ್ನು ವೇದಗಳ ಕಾಲ ಅಂತ ಹೇಳಿ ಕರೆಯಲಾಗುವಂಥದ್ದು ವೇದಗಳ ಕಾಲವನ್ನ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಭೂಮಿಯ ಅತ್ಯಂತ ಆಳವಾದ ಭಾಗ ಯಾವುದು ಭೂಮಿಯ ಅತ್ಯಂತ ಆಳವಾದ ಭಾಗ ತೊಗಟೆ ಕವಚ ಪದರ ನಿಫೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೀಬೇಕಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಸ್ಥಳೀಯ ಸರ್ಕಾರದ ಸದಸ್ಯರನ್ನು ಯಾರು ಆಯ್ಕೆ ಮಾಡುತ್ತಾರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಸರ್ಕಾರ ಊರಿನ ಮುಖಂಡರು ಅಧಿಕಾರಿಗಳು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಈ ರೀತಿಯಾಗಿರುವಂತಹ ಐದು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಇರುವಂತ ಪ್ರಶ್ನೆಗಳಾಗಿರುವಂಥದ್ದು ಐದನೇ ಪ್ರಶ್ನೆ ಆರಂಭಿಕ ಸಮಾಜದಲ್ಲಿ ಮಾನವನು ಬಳಸುತ್ತಿದ್ದ ಎರಡು ಆಯುಧಗಳನ್ನ ಬರೆಯಿರಿ ಎರಡು ಆಯುಧಗಳನ್ನ ಇಲ್ಲಿ ಹೆಸರಿಸಬೇಕಾಗಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ಸಿಂಧೂ ನಾಗರಿಕತೆ ಎರಡು ನಗರಗಳನ್ನು ಹೆಸರಿಸಿ ಯಾವುದಾದ್ರೂ ಎರಡು ನಗರಗಳನ್ನ ಇಲ್ಲಿ ಹೆಸರಿಸಬೇಕಾಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆಯಲ್ಲಿ ವೇದ ಎಂದರೇನು ವೇದ ಎಂದ್ರೆ ಏನು ಅಂತ ಹೇಳಿ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಜೋಗ ಜಲಪಾತಕ್ಕೆ ಕಾರಣವಾದ ನದಿ ಯಾವುದು ಯಾವ ನದಿ ಜೋಗ ಜಲಪಾತಕ್ಕೆ ಕಾರಣ ಆಗಿದೆ ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಭಾರತವು ಯಾವ ಖಂಡದಲ್ಲಿ ಬರುತ್ತದೆ ಯಾವ ಒಂದು ಖಂಡದಲ್ಲಿ ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಟೋಟಲ್ ಆಗಿ ನಾಲ್ಕು ಪ್ರಶ್ನೆಗಳು ಒಟ್ಟು ಅಂಕಗಳು ಎಂಟು ಅಂಕಗಳು ಇರುವಂತದಾಗಿದೆ ಇಲ್ಲಿ ಹತ್ತನೇ ಪ್ರಶ್ನೆ ಈ ಕೆಳಗಿನ ವರ್ಷಗಳು ಯಾವ ಶತಮಾನದಲ್ಲಿ ಬರುತ್ತವೆ ಎಂಬುದನ್ನು ಬರೆಯಿರಿ ಇಲ್ಲಿ ವರ್ಷಗಳು ಕೊಟ್ಟಿರುವಂತದ್ದು ಯಾವ ಶತಮಾನದಲ್ಲಿ ಬರ್ತವೆ ಸಾವಿರದ ಒಂಬೈನೂರದ ಎರಡು ಸಾವಿರದ ಐದುನೂರ ಐವತ್ತು ಸಾವಿರದ ಎಂಟುನೂರ ಎಂಬತ್ತೈದು ಇದನ್ನ ನಾವು ಕಲಿಕಾ ಚೇತರಿಕೆ ಪುಸ್ತಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಕಲಿತಿರುವಂತಹದಾಗಿದೆ ಯಾವ ಒಂದು ಶತಮಾನದಲ್ಲಿ ಬರುತ್ತೇವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆ ಎಲ್ಲಾ ಎಂಟನೇ ತರಗತಿ ಕಲಿಕಾ ತನಿಖೆ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಾಕೊಟ್ಟಿರ್ತೇನೆ ಮತ್ತೊಮ್ಮೆ ನೋಡ್ಬೇಕು ಅನಿಸಿದಲ್ಲಿ ನೋಡಿಕೊಳ್ಳಬಹುದಾಗಿರುವಂತದ್ದು ಇನ್ನು ಹನ್ನೊಂದೇ ಪ್ರಶ್ನೆ ಬೆಳೆ ಬೆಳೆಯಲು ಅವಶ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿರಿ ಯಾವ ಅಂಶಗಳು ಬೆಳೆ ಬೆಳೆಯುವುದಕ್ಕೆ ಅವಶ್ಯವಾಗಿರ್ತವೆ ಆ ಎಲ್ಲ ಅಂಶಗಳನ್ನ ಪಟ್ಟಿ ಮಾಡಬೇಕಾಗಿರುವಂತದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ನೀವು ಒಳಪಡುವ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಹೆಸರನ್ನ ಬರಿಬೇಕಾಗಿರುವಂಥದ್ದು ಸ್ಥಳೀಯ ಸಂಸ್ಥೆಯ ಹೆಸರು ಮತ್ತು ವಿಳಾಸ ಬರಿಬೇಕಾಗಿರುವಂಥದ್ದು ಅಧ್ಯಕ್ಷರ ಹೆಸರು ಉಪಾಧ್ಯಕ್ಷರ ಹೆಸರು ನಿಮ್ಮ ವಾರ್ಡಿನ ಸದಸ್ಯರ ಹೆಸರನ್ನ ಬರಿಬೇಕಾಗಿರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಭೂಮಿಯ ಮೇಲಿನ ಗೋಳಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಭೂಭಾಗದಿಂದ ಕೂಡಿರುವ ಗೋಳ ಯಾವಗೋಳ ಅಂತ ಹೇಳಿ ಜಲಭಾಗದಿಂದ ಕೂಡಿರುವಂತಹ ಭಾಗ ಯಾವ ಗೋಳ ಗಾಳಿಯಿಂದ ಕೂಡಿರುವಂತಹ ಭಾಗ ಗೋಳ ಜೀವಿಗೋಳಿಯಿಂದ ಕೂಡಿರುವಂತಹ ಭಾಗ ಗೋಳ ಅನ್ನೋದು ಬರಿಬೇಕಾಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಮಿನಲ್ಲಿ ಈ ಕೆಳಗೆ ಕೊಟ್ಟಿರುವ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿರಿ ಅಂತಿದೆ ಪ್ರಪಂಚದ ಪ್ರಮುಖ ನಾಗರಿಕತೆಗಳ ಹೆಸರುಗಳನ್ನ ಇಲ್ಲಿ ಬರಿಬೇಕಾಗಿರುವಂಥದ್ದು ಈ ನಾಗರಿಕತೆಯ ಪ್ರಮುಖವಾದ ಲಕ್ಷಣ ಯಾವ್ದಾದ್ರೂ ಪ್ರಮುಖವಾಗಿರುವಂತಹ ಲಕ್ಷಣನ ಇಲ್ಲಿ ಬರಿಬೇಕಾಗಿರುವಂತದ್ದು ಇಲ್ಲಿ ಮೂರು ಇಂಟು ಎರಡು ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಎರಡು ಇರುವಂತದ್ದು ಟೋಟಲ್ ಆರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಇನ್ನು ಹದ್ನೈದನೇ ಪ್ರಶ್ನೆ ಈ ಕೆಳಗಿನ ಉದ್ಯೋಗಗಳನ್ನು ವಿವಿಧ ವಲಯಗಳಲ್ಲಿ ವರ್ಗೀಕರಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಮೀನುಗಾರಿಕೆ ಅಂಗಡಿಗಳು ಸಕ್ಕರೆ ಕಾರ್ಖಾನೆ ಹೋಟೆಲ್ಗಳು ಶೈಕ್ಷಣಿಕ ಸಂಸ್ಥೆಗಳು ಕೃಷಿ ಪಶುಪಾಲನೆ ಬಟ್ಟೆ ಕೈಗಾರಿಕೆ ಕಟ್ಟಡ ನಿರ್ಮಾಣ ಇವುಗಳೆಲ್ಲವೂ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಯಾವ ವಲಯದಲ್ಲಿ ಬರ್ತವೆ ಅನ್ನೋದನ್ನ ವರ್ಗೀಕರಿಸಿ ಬರೀಬೇಕಾಗಿರುವಂತದ್ದು ಇನ್ನು ಐದನೇ ಮೇನಲ್ಲಿ ಈ ಕೆಳಗಿನ ಒಂದು ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದಾಗಿದೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಆಗಿರುವಂತದಾಗಿದೆ ಹದಿನಾರನೇ ಪ್ರಶ್ನೆ ಮಹಾವೀರರ ಪ್ರಮುಖ ಬೋಧನೆಗಳನ್ನು ತಿಳಿಸಿ ಅಥವಾ ಬೌದ್ಧ ಮತದ ಆರ್ಯ ಸತ್ಯಗಳನ್ನು ತಿಳಿಸಿರಿ ಎರಡರಲ್ಲಿ ಒಂದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ಅಂದವಾದ ಭಾರತ ನಕಾಶೆಯನ್ನು ಬರೆದು ಭಾರತವು ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ಬರುತ್ತದೆ ಎಂಬುದನ್ನು ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು ಇಲ್ಲಿ ನಕಾಶೆ ಬರೆಯುವುದಕ್ಕೆ ಮತ್ತು ಸ್ಥಳಗಳ ಗುರುತಿಸುವುದಕ್ಕೆ ಒಟ್ಟಾರೆಯಾಗಿ ಮೂರು ಅಂಕಗಳು ಇಲ್ಲಿ ಬರುವಂತದ್ದು ಆಗಿದೆ ಇದು ವಿದ್ಯಾರ್ಥಿಗಳೇ ಈ ಒಂದು ಎಂಟನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯಾಗಿರುತ್ತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಿಮಗೆ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಇನ್ನೂ ಬಹಳಷ್ಟು ಅನುಕೂಲವಾಗುವಂಥದ್ದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸ್ತರ ಎರಡರ ಒಂದು ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸ್ತರ ಎರಡರ ಪ್ರಶ್ನೆ ಪತ್ರಿಕೆಯನ್ನು ಸಹ ನೋಡಿಕೊಂಡು ಬರೋಣ ಧನ್ಯವಾದಗಳು